ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ವಿಡಿಯೋ ನೋಡ್ತಿರುವಂಥ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಆದಷ್ಟು ನಮ್ಮ ವಿಡಿಯೋ ಎಲ್ರಿಗೂ ಕೂಡ ಶೇರ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈಗ ಹಾಲು ಕಾಯಿಸೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸ್ದೆ. ಇವಾಗ ಹಾಲು ಕಾಯಿಸ್ಬಿಟ್ಟು ನಮ್ಮ ಮನೆಯವ್ರು ಬಂದಿದ್ದರು, ಅವ್ರಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ, ಊಟಕ್ಕೆ ಬಂದಿದ್ರಲ್ವಾ, ಅವ್ರಿಗೆ ಫಸ್ಟ್ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಅವ್ರು ಊಟ ಮಾಡ್ತಾ ಇದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಅಜ್ಜಯ್ಯ ಮತ್ತು ಬ್ರಹ್ಮರ ಇಬ್ಬರೂ ಕೂಡ ತೊಟ್ಲಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ನೋಡಿ. ಇಬ್ಬರು ಒಂದೇ ತೊಟ್ಲಲ್ಲಿ ಕೂತ್ಕೊಂಡು ಆಟಾಡ್ತಿದ್ದಾರೆ. ಹೇಗಾದರೂ ಆಟಾಡಲಿ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಇವತ್ತು ಬೇರೆ ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಅವರಿಗೂ ಕೂಡ ಫ್ರೀ ಇರಬೇಕಂತ ಹೇಳಿಬಿಟ್ಟು ನಾನು ಆಟಾಡಲಿ ಬಿಡು ಅಂತ ಸುಮ್ಮನಾದೆ. ಈಗ ಇಲ್ಲಿ ಟಿ ವಿ ಹತ್ರ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದೆ, ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಇವಾಗ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು, ಮತ್ತು ದೂಳ ಎಲ್ಲ ಆಗಿದೆ. ಹಾಗಾಗಿ ಸ್ವಲ್ಪ ಹಂಗೆ ಸ್ವಲ್ಪ ಒರೆಸ್ತಾ ಇದ್ದೀನಿ. ಅದೇನು ಯಾವಾಗಲೂ ಕ್ಲೀನ್ ಮಾಡ್ಕೋತಾನೆ ಇರ್ತೀವಲ್ಲ, ಹಾಗಾಗಿ ಅಷ್ಟೊಂದೇನಿಲ್ಲ. ಇವಾಗ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ಬಿಡ್ತೀನಿ. ನಾನು ಎಷ್ಟು ನೀಟಾಗಿ ಜೋಡಿಸಿದ್ರು ಕೂಡ ಆಟಾಡೋಕ್ಕೆಲ್ಲ ತೊಗೊಳೋದು ಹಂಗೆಲ್ಲ ಮಾಡ್ತಿರ್ತಾರೆ. ಏನು ಮಾಡೋದು, ಸುಮ್ಮನೆ ಹೊಡಿಯೋಂಗೂ ಇಲ್ಲ, ಬಡಿಯೋಂಗೂ ಇಲ್ಲ, ಆಟಾಡಿದ್ರೆ ಆಟಾಡ್ತಾರೆ ಅಂತ ಹೇಳಿಬಿಟ್ಟು ಸುಮ್ಮನಾಗಬೇಕಷ್ಟೆ. ಇವಾಗ ಇದನ್ನೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಏನು ಗೊಂಬೆಗಳಿದಾವೋ ಅದನ್ನೆಲ್ಲದನ್ನು ಮತ್ತೆ ಇಲ್ಲಿ ಜೋಡಿಸಿಟ್ಕೋತೀನಿ. ನನಗೆ ಈ ರೀತಿ ಖಾಲಿ ಖಾಲಿ ಇದ್ದರೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಮನೇಲಿ ಏನಿದೆಯೋ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ, ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತು ಪೇಂಟ್ ಕೂಡ ಮಾಡಿಸ್ಬೇಕು, ಪೇಂಟ್ ಎಲ್ಲ ಹೋಗಿಬಿಟ್ಟಿದೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಪೇಂಟ್ ಕೂಡ ಮಾಡಿದ್ರೂ ತಡೆಯೋದಿಲ್ಲ ನಮ್ಮ ಮನೇಲಿ, ಯಾಕಂದರೆ ಫುಲ್ಲು ಗೋಡೆಲೆಲ್ಲ ನೀರು ಇಳಿತಾ ಇರೋದ್ರಿಂದ ಪೇಂಟ್ ಮಾಡಿದರೂ ಕೂಡ ಸುಮ್ಮನೆ ವೇಸ್ಟು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಒಂಚೂರು ಮಳೆ ನಿಲ್ಲಿ ಅದಾದಮೇಲೆ ಮತ್ತೆ ಪೇಂಟ್ ಮಾಡೋಣ ಅಂತಂದು ಸುಮ್ಮನಾಗಿದ್ದೀವಿ. ಈ ಮಳೆಗಾಲದಲ್ಲಿ ಎಲ್ಲ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ನಮ್ಮದು ಸೀಟಿನ ಮನೆ ಆಗಿರೋದ್ರಿಂದ ಹೋದ ಸಲ ಈ ಒಂದು ಟಿ ವಿಯಲ್ಲಿ ಕಿದಿವಲ್ಲೆಲ್ಲ ಸೋರ್ತಾ ಇತ್ತು. ಇವಾಗ ಅದನ್ನೆಲ್ಲ ರಿಪೇರಿ ಮಾಡಿಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದೀವಿ. ಇವಾಗ ಮುಂದ್ಗಡೆ ಸೋರ್ತಾ ಇದೆ, ಏನು ಮಾಡೋದಕ್ಕಾಗಲ್ಲ. ಮಳೆಗಾಲದಲ್ಲಿ ಯಾವಾಗಲೂ ಇದೆ ಹಣೆ ಬರ, ಆದರೂ ಕೂಡ ಹೇಗೆ ಸ್ವಲ್ಪ ಸ್ವಲ್ಪ ಅದನ್ನೇ ನೀಟಾಗಿ ಮಾಡ್ಕೋತಾ ಇದ್ದೀವಿ. ಫುಲ್ಲು ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಪೇಂಟ್ ಮಾಡಬೇಕು, ಮತ್ತು ರೀಆರ್ಗನೈಸ್ ಮಾಡ್ಕೋಬೇಕು ಅಂದರೆ ಇನ್ನೂ ಕೂಡ ಟೈಮ್ ಭಾಳ ಬೇಕು. ಮತ್ತು ಇವಾಗ ಮಾಡ್ಬೋದು, ಆದರೂ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಮಾಡೋ ಪೇಂಟು. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಇವಾಗ ಸುಮ್ಮನೆ ಆಗಿದ್ದೀವಿ. ಮತ್ತು ಇವಾಗ ಬಟ್ಟೆ ಕೂಡ ಒಣಗಿಸ್ತಾ ಇದೆ, ಯಾಕಂದರೆ ಮಳೆ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾ ಇದೆ. ಸ್ವಲ್ಪ ಒಣಗಿರೋಂಥ ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ರಲ್ವ, ಬ್ರಹ್ಮರ ಸಾರಿ ಅಜಯ್ ಪಕ್ಕದಲ್ಲಿ ಹಾಕಿದ್ನಲ್ಲ ಅದೇ ಬಟ್ಟೆಗಳಿವೆಲ್ಲ, ಕೆಲವೊಂದಷ್ಟು ಬಟ್ಟೆಗಳು ಒಣಗಿದ್ವು, ಅವನ್ನೆಲ್ಲ ತೆಗೆದು ಮತ್ತು ಜೋಡಿಸ್ತಾ ಇದ್ದೀನಿ. ಡೈಲಿ ಅಂದರೆ ನಾನು ಇವಾಗ ಜೋಡಿಸಿರ್ತೀನಿ ಅಂತ ಅಂದ್ಕೊಳ್ಳಿ, ಒಂದು ವಾರ ಆದಮೇಲೆ ಇದೇ ರೀತಿ ಇರೋದಿಲ್ಲ, ಮತ್ತೆ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಅಜಯ್ ಬಟ್ಟೆಗಳನ್ನ ಮತ್ತೆ ಜೋಡಿಸ್ತಾನೇ ಇರ್ತೀನಿ. ಯಾಕಂದರೆ ಅವನು ಒಂದು ಡ್ರೆಸ್ ತಗೊಳಕ್ಕೆ ಹೋಗಿ ಒಂದು ಮೂರ್ನಾಲ್ಕು ಡ್ರೆಸ್ಗಳನ್ನ ಕೆಳಗಡೆ ಹಾಕ್ಬಿಟ್ಟಿರ್ತಾನೆ, ನಾವು ಬೈತೀವಿ ಅಂತ ಹೇಳಿಬಿಟ್ಟು ಹೇಗೆ ಬೇಕಾಗಿ ತುರುಕ್ಬಿಟ್ಟು ಹೋಗ್ಬಿಡ್ತಾನೆ. ಹಾಗಾಗಿ ಫಸ್ಟು ಅವನದು ಬುಕ್ಸ್ ಎಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಬುಕ್ಸ್ ಜೋಡಿಸ್ತಾ ಇದ್ದೀನಿ. ಬುಕ್ಸ್ನ ಫಸ್ಟಿಗೆಲ್ಲ ಮೇಲಿಕ್ಕಿದ್ವಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ವ ಅಲ್ಲಿ ಇಕ್ಕಿದ್ದೀನಿ. ಅಲ್ಲಿ ಅವ್ರ ಪಪ್ಪನ ಬಟ್ಟೆ ಇತ್ತು, ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಅವನ ಬುಕ್ಸ್ ಎಲ್ಲ ಅಲ್ಲಿ ನೀಟಾಗಿ ಜೋಡಿಸ್ತಾ ಇದ್ದೀನಿ. ನಿನ್ನೆ ಮಳೆ ಬರ್ತಾ ಇತ್ತಲ್ಲ, ಸ್ವಲ್ಪ ಸೋರ್ತಾ ಇತ್ತು, ಅವನ ಬುಕ್ಸ್ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಪಪ್ಪ ಹೇಗೆ ಬೇಕಾಗೆ ಇಟ್ಟಿದ್ರು. ಅದಕ್ಕೋಸ್ಕರ ನೀಟಾಗಿ ಒಂದು ಸಲ ಜೋಡಿಸ್ಬಿಡೋಣ, ಅಕಸ್ಮಾತ್ ಯಾವುದಾದ್ರೂ ಫುಲ್ ಆಗಿದ್ರೆ ಬುಕ್ಸ್ ಅದನ್ನು ತೆಗೆದ್ಬಿಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಒಂದು ಎರಡು ಮೂರು ಬೇಡದೇ ಇರೋಂಥವೆಲ್ಲ ಇದ್ವು ಬುಕ್ಸ್, ಅಂದರೆ ಯು ಕೆ ಜಿ ಬುಕ್ಸ್ ಎಲ್ಲ ಇದ್ವು, ಅವು ಬೇಡ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಸದ್ಯಕ್ಕೆ ಇಟ್ಟಿದ್ರು ನೋಡೋಣ, ಆಮೇಲೆ ಏನಾದರೂ ಮಾಡೋಣ ಅಂತ ಅಂದರು. ಅದಕ್ಕೆ ಮತ್ತು ಅದನ್ನು ಮತ್ತೆ ಹಾಗೆ ಜೋಡಿಸ್ದೆ. ಮತ್ತು ಒಂದು ಎರಡು ಮೂರು ಬರೆದಿರೋ ನೋಟ್ಬುಕ್ ಎಲ್ಲ ಇದ್ವು, ಅದೆಲ್ಲ ಫುಲ್ ಆಗಿದ್ವು, ಅದನ್ನೆಲ್ಲ ತೆಗ್ದೆ. ತೆಗೆದ್ಬಿಟ್ಟು ಇವಾಗ ಮತ್ತೆ ಜೋಡಿಸ್ತಾ ಇದ್ದೀನಿ. ಇದಿಷ್ಟನ್ನು ಜೋಡಿಸಿ ಅದಾದಮೇಲೆ ಅಜ್ಜಯ್ಯ ಬಟ್ಟೆಗಳನ್ನೆಲ್ಲ ಮತ್ತೆ ಜೋಡಿಸ್ಬೇಕು, ಮತ್ತು ಅವ್ರ ಪಪ್ಪನ ಬಟ್ಟೆ ಜೋಡಿಸ್ಬೇಕು. ಇದೇ ಆಗಿಬಿಡುತ್ತೆ. ಹಾಗೆ ಬಿಟ್ಟೆ ಅಂದರೆ ಇದಕ್ಕೂ ಕೂಡ ಫುಲ್ಲು ಎಲ್ಲ ಕೆದ್ರಿಬಿಟ್ಟು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಜಾತ್ರೆನೇ ಮಾಡಿಬಿಟ್ಟಿರ್ತಾರೆ ಇಲ್ಲಿ. ಏನು ಮಾಡೋದು, ಮತ್ತೆ ಅವ್ರು ಕೆದ್ರಿದ ತಕ್ಷಣ ಮತ್ತೆ ನೋಡೋದು, ಮತ್ತೆ ಜೋಡಿಸೋದು, ಅದೇ ನಡೀತಾ ಇರುತ್ತೆ. ಅದರಲ್ಲಿ ಕೂಡ ಇದು ಕೈಗೆ ಸಿಗೋ ಥರ ಇರೋದ್ರಿಂದ
ಬ್ರಹ್ಮರಾಮ್ ಹತ್ರ ಬಂದು ಬಂದವಳೆ ಎಲ್ಲ ಇಳಿಯೋದು ಮಾಡೋದೆಲ್ಲ ಮಾಡ್ತಿರ್ತಾಳೆ. ಆದರೂ ಸ್ವಲ್ಪ ಎದುರಿಸ್ತಾ ಇರ್ತೀವಿ, ಅದನ್ನೆಲ್ಲ ಕೀಳ್ಬಾರ್ದಂಗೆಲ್ಲ ಇದು ಮಾಡಬಾರ್ದಂತ. ಆದರೂ ಕೇಳಲ್ಲ, ನಾವು ಇಲ್ಲದೇ ಇರೋ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ಕಿತ್ತ ಹಾಕೋದು ಹಂಗೆಲ್ಲ ಮಾಡ್ತಾ ಇರ್ತಾಳೆ. ಇವಾಗ ಇದನ್ನೆಲ್ಲ ಮುಗಿಸ್ಕೋಬೇಕು, ಇವಾಗ ಆಗಲೇ ಟೈಮು 2 ಗಂಟೆನೇ 2:30 ಆಯಿತು. ಇವಾಗ ಅವ್ರಿಗೆ ಊಟ ಕೂಡ ಮಾಡಿಸ್ಬೇಕು, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಎಲ್ಲ ಬಟ್ಟೆಗಳನ್ನ ಮಡಚಿ ಮಡಚಿ ಇಕ್ತಾ ಇದ್ದೀನಿ. ಮತ್ತು ಕೆಲವೊಂದಷ್ಟು ಇವಾಗ ವೇಸ್ಟ್ ಖರ್ಚಪ್ಪೆಲ್ಲ ಇದ್ವು ಅದೆಲ್ಲ ತೆಗ್ದಿದ್ದೀನಿ. ಟಿ ವಿ ಒರೆಸ್ಕೊಳೋದಕ್ಕೆ ಅಥವಾ ಏನಾದರೂ ಕ್ಲೀನ್ ಮಾಡ್ಕೊಳೋದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತೆಗ್ದೆ. ಆಮೇಲೆ ಅವ್ರ ಪಪ್ಪನ ಬಟ್ಟೆ ಎಲ್ಲ ತೆಗೆದು ಮತ್ತೆ ಗಾಡ್ರೇಜಲ್ಲಿ ಇಕ್ಕಬೇಕು, ಯಾಕಂದರೆ ಇಲ್ಲಿ ಅವ್ರಿಗೆ ಪ್ಲೇಸ್ ಇಲ್ಲ ಇಕ್ಕೋದಕ್ಕೆ. ಸಂಡೇ ಆದರೂ ಕೂಡ ಹೆಣ್ಮಕ್ಳಿಗೆ ಫ್ರೀ ಇರೋದಿಲ್ಲ ಅನ್ನೋದು ಇದಕ್ಕೆ ನೋಡಿ. ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ, ಸಂಡೇ ಅಂದರೆ ಸ್ವಲ್ಪ ಫ್ರೀ ಇರುತ್ತೆ ಅಂದ್ಕೊಂಡ್ರೆ ಇಲ್ಲ, ಸಂಡೇನೆ ಡಬಲ್ ಕೆಲಸ ಅಂತಲೇ ಹೇಳ್ಬೋದು. ಅದು ಇದು ಜೋಡಿಸ್ಕೊಳೋದು, ಇಲ್ಲ ತರಕಾರಿ ಜೋಡಿಸ್ಕೊಳೋದು, ಇಲ್ಲಾಂದರೆ ಈ ರೀತಿ ಏನಾದರೂ ಆರ್ಗನೈಸ್ ಮಾಡ್ಕೊಳೋದು, ಅಥವಾ ಏನಾದರೂ ಮನೆ ಕ್ಲೀನಿಂಗ್ ಮಾಡ್ಕೊಳೋದು, ಕಿಚನ್ ಕೆಲಸ ಮಾಡ್ಕೊಳೋದು, ಇದೇ ನಡೀತಾ ಇರುತ್ತೆ. ಫ್ರೀ ಅನ್ನೋದೇ ಇಲ್ಲ. ನಾವಾಗ ನಾವು ಫ್ರೀ ಮಾಡಿಕೊಂಡು ಸುಮ್ಮನೆ ಕೂತ್ರೆ ಮಾತ್ರ ಫ್ರೀ ಅನ್ನೋದು ಇರುತ್ತೆ. ಇವಾಗ ಅದನ್ನೆಲ್ಲ ಜೋಡಿಸಾದ್ಮೇಲೆ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಯಾಕಂದರೆ ಜೊತೆಗೆ ಮಾಡಿಸಿದ್ರೆ ಅವ್ರು ಊಟ ಮಾಡ್ತಾರೆ, ಇಲ್ಲ ಅಂದರೆ ಸ್ವಲ್ಪ ಲೇಸಿ ಊಟ ಮಾಡೋದಕ್ಕೆ, ಏ ನನಗೆ ಬೇಡ ನನಗೆ ಬೇಡ ಅಂತ ಹೇಳೋದು ಜಾಸ್ತಿ. ಹಾಗಾಗಿ ಇಬ್ಬರು ಆಟಾಡ್ತಾ ಇದ್ರಲ್ವ, ಸರಿ ಬಾ ಇಬ್ಬರನ್ನು ಕೂರಿಸ್ಕೊಂಡು ಊಟ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೆ. ಒಬ್ರು ನೋಡು ಒಬ್ಬರು ಊಟ ಮಾಡ್ತಾರೆ, ಇಲ್ಲಾಂತಂದರೆ ಮಾಡೋದಿಲ್ಲ. ಅದಕ್ಕೋಸ್ಕರ ಮನೆ ತುಂಬ ಆಟ ಸಾಮಾನು ಹಾಕ್ಬಿಟ್ಟಿದ್ದಾರೆ, ಎಷ್ಟಾದರೂ ಆಟ ಆಡ್ಕೊಳ್ಳಿ ಅಂತ ಕೈ ಬಿಟ್ಟಿದ್ದೀನಿ. ಯಾಕಂದರೆ ಮಳೆ ಬೇರೆ ಬರ್ತಾ ಇದೆಯಾ, ಹೊರಗಡೆ ಹೋಗಿ ಆಟಾಡ್ತೀವಿ ಅಂತ ಹೇಳ್ತಾರೆ, ಹೊರಗಡೆ ಹೋಗಿ ಆಟ ಆಡೋದಕ್ಕೂ ಆಗಲ್ಲ, ಮಳೆ ಬೇರೆ ಬರ್ತಾ ಇದೆ, ನೆನೆಸ್ಕೊಂಡು ಮತ್ತೆ ಶೀತ ಗೀತ ಆಗುತ್ತೆ ಅಂತ. ಫುಲ್ ಅಷ್ಟೊಂದು ಜೋರಾಗೂ ಬರ್ತಾ ಇಲ್ಲ, ಸ್ವಲ್ಪ ಮೀಡಿಯಮ್ಮಾಗಿ ಬರುತ್ತೆ, ಮತ್ತೆ ಒಂದೊಂದ್ಸಲ ಜೋರಾಗಿ ಬಿಡೋದು, ಇಲ್ಲಾಂದರೆ ಫುಲ್ಲು ಸ್ಲೋ ಆಗೋದು, ಈ ರೀತಿ ಆಗ್ತಾಯಿದೆ. ಕಂಟಿನ್ಯೂ ಇವಾಗ ಒಂದು 10 ಡೇಸ್ ಏನೋ ಆಯಿತು, ಕಂಟಿನ್ಯೂ ಮಳೆ ಇದೆ. ಬಿಸಿಲನ್ನೋದೇ ನೋಡಿಲ್ಲ ಅಂತ ಅನ್ಬೋದು, ಆ ರೀತಿ ಮಳೆ ಬರ್ತಾ ಇದೆ. ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಪ್ರಾಬ್ಲಮ್ಮು, ಸ್ಕೂಲಿಗೆ ಕಳಿಸೋದಕ್ಕೂ ಪ್ರಾಬ್ಲಮ್ಮು, ಆ ರೀತಿ ಆಗ್ತಾಯಿದೆ. ಆದರೂ ಕೂಡ ಬಿಡಿಸೋ ಆಗಿಲ್ಲ, ಕಳಿಸ್ಲೇಬೇಕು. ಮತ್ತು ನಾಳೆ ಸೋಮವಾರ ಹೇಗೆ ಮಾಡೋದು ಏನು ಅಂತ ಅನಿಸ್ತಾ ಇದೆ. ಮಳೆ ಏನಾದರೂ ಬಿಟ್ಟರೆ ಚೆನ್ನಾಗೆ, ಯಾಕಂದರೆ ಮಳೆಯಲ್ಲಿ ಸುಮ್ಮನೆ ನೆನ್ಕೊಂಡು ಹೋಗಿಬಿಟ್ರೆ ಅವ್ರಿಗೂ ಕೂಡ ಶೀತ ಆಗುತ್ತೆ, ಮತ್ತು ಬುಕ್ಸ್ ಎಲ್ಲ ನೆನೆದೋಯ್ತು ಅಂದರೆ ಹಾಳಾಗಿ ಹೋಗುತ್ತೆ. ಅದೊಂದು ಸ್ವಲ್ಪ ಭಯ ನಮಗೆ, ನೋಡಬೇಕು ಈಗ. ಅದರಲ್ಲಿ ಕೂಡ ಅಜ್ಜಯ್ದು ಸ್ವಲ್ಪ ಸ್ಕೂಲ್ ಹತ್ತಿರ ಇರೋದ್ರಿಂದ ನಡ್ಕೊಂಡೋಗೆ ನಡ್ಕೊಂಡ್ಬಿಟ್ಟು ಬಂದುಬಿಡ್ತೀವಿ ಹಂಗೆ. ಆದರೂ ಕೂಡ ಸ್ವಲ್ಪ ಹೋಗೋ ದಾರಿಯಲ್ಲೆಲ್ಲ ತುಂಬ ಕೆಸರು ಅದೆಲ್ಲ ಇರುತ್ತೆ, ಅದರಲ್ಲೇ ಹೋಗಬೇಕಲ್ವಾ, ಹಾಗಾಗಿ ಬಟ್ಟೆಗಳು ಕೂಡ ಫುಲ್ಲು ಕೆಸರಾಗೋದು, ಇಲ್ಲಾಂದರೆ ಒದ್ದೆ ಆಗೋದು, ಆ ರೀತಿ ಆಗ್ತಾಯಿರುತ್ತೆ. ಇವಾಗ ಅವ್ರದ್ದು ಊಟ ಮುಗಿತಾ ಬಂತು, ಹಾಗೆ ಇವಾಗ ಒಂದು ಸ್ವೀಟ್ ರೆಸಿಪಿ ನಿಮ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಏನಂದರೆ ಕಾಯಿ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ನೀರು ಹಾಕಬಾರ್ದು, ನೀರು ಹಾಕ್ದೇ ನಾವು ಇದನ್ನು ರುಬ್ಕೋಬೇಕು. ರುಬ್ಕೊಂಡು ಅದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಡೈಲಿ ನಾವು ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಒನ್ ಟೈಮು 10 ಡೇಸ್ವರೆಗೂ ಬರುತ್ತೆ. ಅದನ್ನು ಡೈಲಿ ಮಕ್ಕಳು ಲಂಚ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಅಂತ ಕೊಡ್ಬೋದು ನಾವು. ಹೆಲ್ತಿ ಕೂಡ ಇರುತ್ತೆ, ಬಾಯಿ ಟೇಸ್ಟ್ ಕೂಡ ಆಗುತ್ತಲ್ವಾ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಏನು ತಿನ್ನೋದಿಲ್ವೋ ಅದನ್ನೇ ನಾವು ಬೇರೆ ರೀತಿ ಮಾಡಿಕೊಟ್ರೆ ಅವರು ಕೂಡ ತಿಂತಾರಲ್ವ. ಹಾಗಾಗಿ ಈಗ ಕಾಯಿನ ರುಬ್ಕೊಂಬಂದೆ, ರುಬ್ಕೊಂಬಂದು ಒಂದು ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಗಿಬಿಡ್ತು, ಅದಕ್ಕೋಸ್ಕರ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಕಾಯಿನ ನಾನು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ, ಯಾಕಂದರೆ ನಮಗೆ ಬೆಲ್ಲ ಅದು ಗೊತ್ತಾಗಬೇಕಲ್ವಾ ಎಷ್ಟು ಹಾಕ್ಬೇಕಂತ. ಇಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನಾನು ಬೌಲು, ಅದರೊಳಗಡೆ ನಾನು ಕಾಯಿನ ಹಾಕ್ಕೊಂಡು ಅದರ ಅಳತೆ ನೋಡ್ಕೋತಾ ಇದ್ದೀನಿ. ಇವಾಗ ಈ ಕಪ್ಪಿನ ಅಳತೆಗೆ ಇದು 2 ಕಪ್ಪಷ್ಟು ಕಾಯಿ ತುರಿ ಇದೆ. ಈ 2 ಕಪ್ ಕಾಯಿ ತುರಿಗೆ ನಾವು 1 ಕಪ್ಪಷ್ಟು ಬೆಲ್ಲ ಹಾಕಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಆದರೆ ಕಾಯಿಯಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತಲ್ವ, ಹಾಗಾಗಿ 1 ಕಪ್ಪು ಇಲ್ಲಾಂದರೆ 1/4 ಕಪ್ಪು ನಾವು ಬೆಲ್ಲ ಯೂಸ್ ಮಾಡಿದರೆ ಸಾಕು 2 ಕಪ್ಪು ಕೊಬ್ಬರಿ ತುರಿಗೆ. ನೀವು ಕೊಬ್ಬರಿನ ತುರ್ಕೋಬೋದು, ಇಲ್ಲಾಂತಂದರೆ ಈ ರೀತಿ ಮಿಕ್ಸಿಗೆ ಹಾಕೋದ್ರಿಂದ ಫುಲ್ಲು ಅದು ಸಣ್ಣಕ್ಕಾಗ್ಬಿಡುತ್ತಲ್ವ, ಉಂಡೆ ಕಟ್ಟೋದಕ್ಕೂ ಕೂಡ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ರುಬ್ಕೊಂಡಿದ್ದೀನಿ. ನೀರು ಮಾತ್ರ ಇದಕ್ಕೆ ಆ್ಯಡ್ ಮಾಡಬಾರ್ದು ನಾವು ರುಬ್ಬಬೇಕಾದ್ರೆ. ಇವಾಗ ನಾನು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ.
ಯಾಕಂದರೆ ಡೈರೆಕ್ಟಾಗಿ ಬೆಲ್ಲ ಹಾಕೋದಕ್ಕೆ ಬರೋಲ್ಲ ಇದಕ್ಕೆ. ಹಾಗಾಗಿ ಒಂದು ಕಪ್ಪು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಪಾಕ ಆಗಲಿ ಏನು ಬರೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಯಾಕಂತಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಅವೆಲ್ಲ ಇರುತ್ತಲ್ವ, ಹಾಗಾಗಿ ಸೋಸ್ಕೊಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೋಸ್ಕೊಂಡ್ಬಿಟ್ರೆ ಕಸ ಕಡ್ಡಿ ಎಲ್ಲ ಮೇಲೆ ಬಂದುಬಿಡುತ್ತೆ, ಆರಾಮಾಗಿ ನಾವು ನೀಟಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಇಲ್ಲ ಅಂದರೆ ಹಾಗೆ ಹಾಕ್ಬಿಟ್ವಿ ಅಂದರೆ ಅದು ಕಸ ಕಡ್ಡಿ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ನಾವು ಕರ್ಗಿಸ್ಕೊಂಡು ಹಾಕ್ಕೊಳೋದೇ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಕಪ್ಪು ಬೆಲ್ಲ ಹಾಗೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಆ ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿದ್ರೆ ಸಾಕು, ಎಳೆ ಪಾಕ ಪಾಕ ಆ ಥರ ಏನು ಬರೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಕರಗಿದ್ರೆ ಸಾಕು ನಮಗೆ. ಇದನ್ನು ನೀವು ಒಣ ಕೊಬ್ಬರಿಲಿ ಕೂಡ ಮಾಡ್ಕೋಬೋದು. ಒಣ ಕೊಬ್ಬರಿಗಿಂತ ಇಲ್ಲಿ ಹಸಿಕಾಯಿ ನಾವು ತೊಗೊಂಡಿದ್ದೀವಲ್ಲ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಆಪ್ಷನಲ್, ನಿಮ್ಗೆ ಯಾವ್ದು ಬೇಕಾದರೂ ನೀವು ಮಾಡ್ಕೋಬೋದು. ಮತ್ತು ಸಕ್ಕರೆ ಪಾಕದಲ್ಲೂ ಮಾಡ್ಬೋದು. ಸಕ್ಕರೆಗಿಂತ ಬೆಲ್ಲ ತುಂಬಾ ಹೆಲ್ತಿ ಅಲ್ವಾ, ಮಕ್ಕಳಿಗೆ ಹೆಲ್ತಿಯಾಗಿ ಮಾಡ್ತಾ ಇರೋದ್ರಿಂದ ನಾವು ಇದರಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ತುಂಬಾ ಹೆಲ್ತಿಯಾಗಿರುವಂಥದ್ದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಇದನ್ನು ಕರಗಿಸ್ಕೊಂಡಿದ್ದೀನಿ, ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಪಕ್ಕಕ್ಕೆ ಇಟ್ಕೊಂಡು ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಈಗ ಹುರ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಕರಗಿದ್ರೆ ಸಾಕು ಈ ರೀತಿ. ಇನ್ನೂ ಒಂದು ಸ್ವಲ್ಪ ಬೆಲ್ಲ ಇದೆ, ಅದು ಬಿಸಿಯಲ್ಲಿ ಒಂಚೂರು ಕರಗಿಬಿಡುತ್ತೆ, ಚಿಕ್ಕ ಚಿಕ್ಕ ಬೆಲ್ಲ ಇರೋದು. ಇವಾಗ ಒಂದು ಒಗ್ಗರಣೆಗೆ ಹಾಕುವಂಥ ಸೌಟ್ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಆ ತುಪ್ಪ ಸ್ವಲ್ಪ ಕರಗಿದಾದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಣ. ನಿಮ್ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಹಾಗೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ ಇದಿಷ್ಟು ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಅಕಸ್ಮಾತ್ ನಿಮ್ಗೆ ಜಸ್ಟ್ ಗೋಡಂಬಿ ಇದ್ದರೂ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಬರೀ ದ್ರಾಕ್ಷಿ ಇದ್ದರೂ ಕೂಡ ಅಷ್ಟನ್ನೇ ಯೂಸ್ ಮಾಡ್ಬೋದು. ಆದರೆ ನನ್ನ ಇಷ್ಟು ಹಾಕೋದ್ರಿಂದ ಏನಂದರೆ ಅವ್ರಿಗೂ ಒಂಥರ ಟೇಸ್ಟ್ ಚೆನ್ನಾಗಿ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಹಾಕಿದ್ದೀನಿ ನಾನು. ಇವಾಗ ನಾವು ಕಾಯಿ ಏನು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಬಾಣಲೆ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ನಮ್ಮ ಈಗ ಬೆಲ್ಲದ ಪಾಕ ಅಂದರೆ ಬೆಲ್ಲದ ನೀರು ಹಾಕಿದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಆ ಬೆಲ್ಲದ ನೀರೇನಿದೆ ಅದೆಲ್ಲ ಹೋಗ್ಬಿಟ್ಟು ಗಟ್ಟಿಯಾಗಿ ಬರಬೇಕು, ಉಂಡೆ ಕಟ್ಟೋದಕ್ಕೆ ಬರಬೇಕು. ಆ ರೀತಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಕಾಯಿಯಲ್ಲಿರುವಂಥ ನೀರಿನ ಅಂಶನೂ ಕೂಡ ಇದರಲ್ಲೇ ಬಿಟ್ಕೊಂಡ್ಬಿಡುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಅಂದರೆ ಒಂದು 5 ನಿಮಿಷ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ, ಅದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಇನ್ಸ್ಟೆಂಟಾಗಿ ನೀವು ಮಕ್ಕಳಿಗೆ ದಿಢೀರಾಗಿ ನೀವು ಮಾಡ್ಕೊಡ್ಬೋದು ಇದನ್ನು. ಇವಾಗ ನಾನು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು, ಹಾಗೆಯೇ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇದ್ರಲ್ವ ಈ ರೀತಿ 0.25% ನಮ್ಮ ಗುಂಡೆ ಕಟ್ಟೋದಕ್ಕೆ ಬಂದಿದೆ. ಇವಾಗ ಇದಕ್ಕೇ ನಾನೆಲ್ಲ ಡ್ರೈ ಫ್ರೂಟ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ 1 ನಿಮಿಷ ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಬೇಯಿಸ್ಕೊಂಡ ತಕ್ಷಣವೇ ಅದನ್ನ ಗ್ಯಾಸ್ ಆಫ್ ಮಾಡಾದಮೇಲೆ ನಾವು ಉಂಡೆ ಕಟ್ಟೋದಕ್ಕೆ ಬರಲ್ಲ, ಯಾಕಂದರೆ ತುಂಬ ಕೈ ಸುಡ್ತಾ ಇರುತ್ತೆ. ಹಾಗಾಗಿ ಇದನ್ನು ಒಂದು 10-15 ನಿಮಿಷ ಆರೋದಕ್ಕೆ ಬಿಟ್ಬಿಡೋಣ. ಅದಾದಮೇಲೆ ನಾವು ಇದನ್ನು ಈಸಿಯಾಗಿ ಉಂಡೆ ಕಟ್ಬೋದು. ನೋಡಿ, ಒಂದು 10-15 ನಿಮಿಷ ಬಿಟ್ಬಿಡ್ತೀನಿ. ಇವಾಗ 0.25% ಅದು ತಣ್ಣಗಾಗಿದೆ, ಅದಾದಮೇಲೆ ನಾನು ಈ ರೀತಿ ಉಂಡೆ ಕಟ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೋಡಿ, ಇದೇ ರೀತಿ ನಾವೆಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಬಿಡೋಣ. ಇದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನೀವು ಡೈಲಿ ಒಂದು ಮಕ್ಕಳಿಗೆ ಕೊಡ್ಬೋದು, ಲಂಚ್ ಬಾಕ್ಸಿಗಾದರೂ. ಅಥವಾ ಲಂಚ್ ಬಾಕ್ಸಿಗೆ ಅಂದರೆ ಸ್ನ್ಯಾಕ್ಸ್ ಅಂತ ನಾವು ಎಕ್ಸ್ಟ್ರಾ ಕೊಡ್ತಾ ಇರ್ತೀವಲ್ವ, ಅದ್ರ ಬದಲು ಇದನ್ನು ಕೊಡ್ಬೋದು. ಯಾಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫೈನಲಾಗಿ ಕೊಬ್ಬರಿ ಉಂಡೆ ರೆಡಿ ಆಯಿತು. ಡ್ರೈ ಫ್ರೂಟ್ಸ್ ಹಾಕಿ ಹೆಲ್ದಿಯಾಗಿ ಮಾಡಿರೋಂಥ ಕೊಬ್ಬರಿ ಉಂಡೆ ಸಣ್ಣ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ನೀವು ಮಾಡಿಕೊಟ್ರಿ ಅಂತ ಅಂದರೆ ಒಂದು ತಿನ್ನೋ ಜಾಗದಲ್ಲಿ ಎರಡನ್ನು ತಿಂತಾರೆ ಉಂಡೆನ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು ನಿಮಗೆ. ಹೊರಗಡೆ ಏನಾದರೂ ಇಕ್ಬೋದು, ಇಲ್ಲ ಅಂದರೆ ನೀವು ಫ್ರಿಜ್ಜಲ್ಲಾದರೂ ಇದನ್ನ ಇಟ್ಕೋಬೋದು. ಇವಾಗ ಸಾಫ್ಟ್ ಆಗಿರೋಂಥ ಡ್ರೈ ಫ್ರೂಟ್ಸ್ ಕೊಕೊನೆಟ್ ಉಂಡೆ ರೆಡಿ ಆಯಿತು. ನಾನಾದರೂ ತುಂಬ ವೇಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಅದು ಮಾಡ್ತಾ ಇರಬೇಕಾದ್ರೆ ನಮಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ನಿಮಗೆಲ್ಲ ತೋರಿಸಾದ್ಮೇಲೆ ತಿನ್ನೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಇವಾಗ ನಿಮಗೆ ತೋರಿಸ್ತೀನಿ, ನೋಡಿ ಅದು ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಸಾಫ್ಟಾಗಿ ಬಂದಿದೆ.
ಹಾಗೆ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮೇ ತುಂಬಾ ಚೆನ್ನಾಗಿ ಬಂತು, ಇದು ಸೆಕೆಂಡ್ ಟೈಮ್ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ವ ಯಾವ ರೀತಿ ಕಾಣ್ತಾ ಇದೆ ಅಂತ. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಡ್ರೈ ಫ್ರೂಟ್ಸ್ ಕೂಡ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾನು ಕೂಡ ತಿಂದೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೆ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದರೆ ಸಜೆಷನ್ಸ್ ಕೂಡ ಕೊಡ್ಬೋದು, ಅದನ್ನು ಕೂಡ ನಾನು ತಗೋತೀನಿ. ಇನ್ನೂ ಏನಾದರೂ ಬೆಟರಾಗಿ ಮಾಡಬೇಕಾ ಅಥವಾ ಮಾಡಬೇಕಿತ್ತಾ ಅಂತಂದಬೇಕಾದ್ರೆ ನೀವು ನನಗೆ ಹೇಳ್ಬೋದು. ಈಗ ಒಂದು ಬಾಕ್ಸಲ್ಲಿ ಹಾಕಿ ನಾನು ಇಟ್ಬಿಡ್ತೀನಿ. ಹೊರಗಡೆ ಲೈಟಾಗಿ ಈಗ ಮಳೆ ಸ್ಟಾರ್ಟ್ ಆಗಿದೆ, ಹೋಗಿಬಿಟ್ಟು ಬಟ್ಟೆಯೆಲ್ಲ ತೆಗಿಬೇಕು. ನೋಡ್ತಾ ಇದ್ರಲ್ವ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.